ద్రౌపది ఓంఛాలి ఇవళేకి ఇష్టొందు చింతామగ్నళాగిరువళు ఆహా దేవి ఏకి దేవి ఏనాయ్తు ಕಾಂತೆ ಶಾಂತೆ ದುರಧೀರರಿಗೆ ವರ ಪತ್ನಿಯಾಗಿ ಮರುಗಲೇತಕ್ಕೆ ಕಾಂತೆ ಶಾಂತೆ ದುರಧೀರರಿಗೆ ವರ ಪತ್ನಿಯಾಗಿ ಮರುಗಲೇತಕ್ಕೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ದೇವಿ ಪತ್ನಿಯಾಗಿ ನೀನು ಕಂಡ ಚಿಂತೆಯಿಂದ ಕಂಡ ಚಿಂತೆಯಿಂದ ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಗಿದ್ದೆ ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಗಿದ್ದೆ ಕಾಂತೆ ಶಾಂತೆ ದುರಧೀರರಿಗೆ ವರ ಪತ್ನಿಯಾಗಿ ಮರುಗಲೇತಕ್ಕೆ ಮರುಗಲೇತಕ್ಕೆ ಏಕದೇವಿ ಏನಾಯಿತು ಅದೇಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ಪ್ರಾಣೇಶ್ವರ ನಾನು ನಿಷ್ಕಾರಣವಾಗಿ ಹೇಳುತ್ತೇನೆ ಈ ಪಾಂಚಾಲಿ ಅಳಿವಿಗೆ ಒಂದೆಲ್ಲ 10 ಕಾರಣಗಳುಂಟು ನೀವು ಪುರುಷರು ಯಾರಾದರೂ ದಂಡಿಸಿದ್ರಿ ಅವರಿಗೆ ಹೋಗಿ ಪ್ರತಿಕಾರ ಮಾಡುವಿರಿ ಸ್ತ್ರೀಯರ ವಿಚಾರ ಹಾಗಲ್ಲ ಸ್ವಾಮಿ ಅನ್ನ ವಸ್ತ್ರಕ್ಕಾಗಿ ಪರರನ್ನೇ ಆಶ್ರಯಿಸಬೇಕು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಸ್ತ್ರೀಯರಿಗೆ ಅನ್ಯರ ಆಶಯ ಬೇಕೇ ಬೇಕು ತಾನೇ ಹಳಬೇಡ ಪಾಂಚಾಲಿ ಹಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ ಋಷಿಗಳ ಆಜ್ಞೆ ಋಷಿಗಳ ಆಜ್ಞೆ ಪತ್ನಿಯನ್ನು ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ ಆಹಾ ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನೇ ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆ ನಮ್ಮನ್ನು ಸಾಯುವರಿಗೂ ಬಿಟ್ಟಿದ್ದಲ್ಲ ದೇವಿ ಅಣ್ಣನ ಅಪರಾಧವನ್ನು ಕ್ಷಮಿಸಿ ಬಿಡುವಂತೆ ನಾನು ಅನೇಕ ಸಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿಲ್ಲವೇ ಆದದ್ದು ಹಾಗೆ ಹೋಯಿತು ಅದರಲ್ಲಿ ದೇವಿ ಈ ದಿನ ನೀನು ಈ ರೀತಿ ಇರಲು ಕಾರಣವಾದರೂ ಏನು ಹೇಳುವೆನು ಅದರಿಂದಾಗಿ ಪ್ರಯೋಜನವೇನು ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರು ಬಿಟ್ಟು ಬೇರೇನು ಮಾಡುವುದೇ ಇಲ್ಲ ಅದು ಹಿಂದಿನ ಮಾತು ಈಗ ನಾನು ಯಾರು ಆಜ್ಞಾಧಾರಕನು ಅಲ್ಲ ಹಾಗಾದ್ರೆ ಹೇಳುವಿನಿ ಕೇಳಿ ಈ ದಿನ ಹಸ್ತನಾಮಯ ಮಂದಿರಕ್ಕೆ ದೇವಿಯ ಪೂಜೆಗೆಂದು ಹೋಗಿದ್ದೇನೆ ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ನನ್ನನ್ನು ನೋಡಿ ಪರಿಹಾಸ ಮಾಡುತ್ತಾ ನಿನ್ನ ಪತಿಗಳು 5 ವಾಸಕ್ಕಾಗಿ ಗ್ರಾಮವನ್ನು ಬೆಳಲು ಹೋಗಿದ್ದಾರೆ ಇನ್ನೇನು ಸಂಧಿಯಾಗುವುದು ಈಗಲಾದರೂ ಈ ಬಿಚ್ಚದ ಮಡಿಯನ್ನು ಕಟ್ಟವಿಲ್ಲವೆಂದು ಪರಿಹಾಸದ ಮಾತುಗಳನ್ನು ಹೇಳಿದೆ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು ದೇವಿ ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು ಮತ್ತಿನ್ಯಾರು ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮನಲ್ಲವಿ ಗೋಪಿಕಾಂಗನೇರ ವಿಲಾಸ ವಿಭ್ರಮದಲ್ಲಿ ಮಗ್ನರಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜವೇ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದ್ದಾಗಲೇ ಈಗಾಗಬಹುದೆಂದು ನಾನು ಊಹಿಸಿದ್ದೆನು ಅದಿರಲಿ ದೇವಿ ಆ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ ಸರಿಯಾದ್ರೆ ಉತ್ತರವನ್ನೇ ಕೊಟ್ಟು ಬಂದೆ ಏನೆಂದು ನಿನ್ನ ಮುಡಿಯನ್ನು ಬಿಚ್ಚುವುದರ ಈ ನನ್ನ ಮುಡಿಯನ್ನು ಕಟ್ಟುವುದೇ ಇಲ್ಲ ಬಾಪು ಪಾಂಚಾಲಿ ಬಾಪು ನೀನು ನಮ್ಮೊಡನೆ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿಸಿದ್ದನು ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ಕಾಂತ ಸರಿ ಬಾಪು ಪಾಂಚಾಲಿ ಬಾಪು ಘಾಂತ ಪ್ರಾಣಘಾಂತ ಕಾಂತ ಅಯ್ಯೋ ನೆನಪಿದೆಯೇ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಘಾಂತ ಕುರುಕುಲಾಂತಕ ಕಾಳರಾತ್ರಿ ಸಂಭವಿಸಬಹುದೆಂದು ಒಂದೇ ಒಂದು ಬಾರಿ ತಮಗೆ ಹೇಳಿಲ್ಲವಿ ದೇವಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಿಚ್ಛಿಸುತ್ತಿರುವೆಯಲ್ಲವೇ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ಭೀಮಸೇನನು ಸ್ವಾಮಿ
ಹೇಳದಂತೆ ಮಾಡಿ ತೋರಿಸಬೇಕು. ಎಷ್ಟೇ ಆದ್ರೂ ಅಣ್ಣನಾಗ್ನ ಆಧಾರಕರು, ಅಣ್ಣನಾಗ್ನ ಬಿಟ್ಟು ಬೇರೇನು ಮಾಡುವುದಿಲ್ಲವಲ್ಲ. ಏಕೆ ತರುಣಿ ಮಣಿಯನೆ ಏಕೆ ರೋದಿಪೆ ದೇವಿ, ಏಕೆ ರೋದಿಪೆ ತರುಣಿ. ಬಿಡು ಬಿಡು ನಿನ್ನ ಯಾಳಲ ಭಗವನು ದುರುಳರ ಒಡಲ. ಅವನು ದೇವಿ ಬಿಡು ಬಿಡು ನಿನ್ನ ಯಾಳಲ ಭಗವನು ದುರುಳರ ಒಡಲ. ಏಕೆ ರೋದಿಪೆ ತರುಣಿ ಮಣಿಯನೇ ಏಕೆ ರೋದಿಪೆ. ದೇವಿ ಅಗ್ಗದ ರಾಜ್ಯ ಮೇರಿ ಶೀಘ್ರದಿ ಕುರುಕುಲ ಬೇರಿ. ಹೌದು ದೇವಿ ಅಗ್ಗದ ರಾಜ್ಯ ಮೇರಿ ಶೀಘ್ರದಿ ಕುರುಕುಲ ಬೇರಿ. ಬಗ್ಗಿಸುವೆ ಮಧಾಂಧಕಾರ ಮಗ್ನಾಗದೆ ಚಿಂತೆಯ ಬಿಡು ಬಿಡು ಬಗ್ಗಿಸುವೆ ಮಧಾಂಧಕಾರ ಮಗ್ನಾಗದೆ ಚಿಂತೆಯ ಬಿಡು ಬಿಡು. ಏಕೆ ರೋದಿಪೆ ತರುಣಿ ಮಣಿಯನ್ನೇ ಏಕೆ ರೋದಿಪೆ ಏಕೆ ರೋದಿಪೆ ಏಕೆ ರೋದಿಪೆ. ದೇವಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯಗಳನ್ನು ಕೇಳಲಿಚ್ಛಿಸುತ್ತಿರುವೆಯಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಪ್ರಾಣೇಶ್ವರ ಹೇಳಿದಂತೆ ಮಾಡಿ ತೋರಿಸಿ. ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರು, ಅಣ್ಣನಾಜ್ಞೆಯನ್ನು ಬಿಟ್ಟು ಬೇರೇನು ಮಾಡಿ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ, ಶಾಂತಿಯನ್ನು ಬಯಸುವವರು ಸಂಧ್ಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನಂತ ಅಪರಾಧಗಳನ್ನು ಕ್ಷಮಿಸಬಿಡಬಹುದು, ಆದರೆ ಆದರೆ ನಾನು ಮಾತ್ರ ಕ್ಷಮಿಸಲಾರನು. ಮೂಳ ಕೌರವನ ಬಾಳೆಗೆಡಿಸುವೆ ತಾಳು ತಾಳು ನೀಸುವ ಮತಿಯೇ ಮೂಳ ಕೌರವನ ಬಾಳೆಗೆಡಿಸುವೆ ತಾಳು ತಾಳು ನೀಸುವ ಮತಿಯೇ. ಸೈರಿದೆ ಈ ಪರಿಯ ತುರಗಳು ಸೈರಿದೆ ಈ ಪರಿಯ ತುರದೊಳಿಗಲೇ ಕುಲವೆಲ್ಲವ ಸದ ಪಡೆಯುವೆನು ಕಾಂತೆಯೇ. ಹೌದು ದೇವಿ ಗುರುಗಳು ಈಗಲೇ ಗುರುಕುಲವೆಲ್ಲವ ಸದ ಪಡೆಯುವೆನು ಕಾಂತೆಯೇ. ಗುರುಳ ಗೌರ